ಆಕ್ಚುಲಿ ಏನಂದ್ರೆ ಪ್ರಮೋಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ, ಇನ್ಫ್ಯಾಕ್ಟ್ ರಕ್ಕಮ್ಮ ಸಾಂಗ್ ಇದು ಲಾಂಚ್ ಆದಾಗಿಂದ ತುಂಬಾ ಚೆನ್ನಾಗಿ ಪಬ್ಲಿಸಿಟಿ ಆಗ್ತಾ ಇತ್ತು. ಎಲ್ಲರೂ ಇನ್ಫ್ಯಾಕ್ಟ್ ಸರ್ ನೀತಾ ನಿರೂಪ ಅವರು ಎಲ್ಲರೂ ಅನೂಪ್ ಸರ್ ಎಲ್ಲರೂ ಪ್ರಮೋಟ್ ಮಾಡ್ತಾ ಇದ್ರು ಸಿನಿಮಾನ, ಬಟ್ ನಾನು ಮಾತ್ರ ಎಲ್ಲೂ ನಾನು ಇದ್ದೀನಿ ಅಂತಾನೆ ಹೇಳಿರ್ಲಿಲ್ಲ. ಈ ಇವೆಂಟ್ಸ್ ನಡೀತಿತ್ತು, ಪ್ರೀ ರಿಲೀಸ್ ನಡೀತಿತ್ತು, ಅಲ್ಲಿವರೆಗೂ ನಾನು ಆಕ್ಚುಲಿ ಅಂದ್ರೆ ನಾನು ಅನ್ಕೋತಿದ್ದೆ ಓಕೆ ನಾನು ಇದ್ದೀನಿ ಈ ಸಿನಿಮಾದಲ್ಲಿ ಅಂತ ನನ್ನ ಒಳಗೆ, ಬಿಕಾಸ್ ನಾನು ಯಾರಿಗೂ ಇನ್ಫ್ಯಾಕ್ಟ್ ನನ್ನ ಫ್ಯಾಮಿಲಿಗೂ ಕೂಡ ತುಂಬಾ ಜನಕ್ಕೆ ಗೊತ್ತಿರಲಿಲ್ಲ ನಾನು ಮಾಡಿದ್ದು. ಸೊ ಒಂದ್ಸತಿ ಐ ಥಿಂಕ್ ಟೂ ಡೇಸ್ ಬಿಫೋರ್ ಇಲ್ಲಿ ಬೆಂಗಳೂರಲ್ಲಿ ಮಾಡಿದಾಗ ಇನ್ನೂ ನನಗೆ ಒಂದ್ಸಲ ಜಾಸ್ತಿ ಫೀಲ್ ಬಂತು, ಓಕೆ ಸಿನಿಮಾ ಇನ್ನೇನು ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಿದೆ ನನಗೆ ನಾನೇ ಅನ್ಕೊಂಡೆ, ಬಿಕಾಸ್ ನಾನು ಆಚೆ ಹೇಳಿರ್ಲಿಲ್ಲ. ಬಟ್ ಅಲ್ಲಿ ಅಷ್ಟು ದಿನಗಳು ವೇಟ್ ಮಾಡಿದ್ದಂತ ಒಂದು ರಿಯಾಕ್ಷನ್ ನನಗೆ ರಿಲೀಸ್ ಆದ ಇಮಿಡಿಯೇಟ್ ಆಗಿ, ಬಿಕಾಸ್ ಫಸ್ಟ್ ಶೋ ಆರೂವರೆಗೇನೋ ಇತ್ತು ಅನ್ಸುತ್ತೆ ಬೆಳಗ್ಗೆ, ಅವಾಗ್ಲಿಂದ ನನ್ಗೆ ಆಕ್ಚುಲಿ ಟ್ಯಾಗ್ ಶುರು ಆಯ್ತು. ನಾನು ಅದನ್ನ ಪೋಸ್ಟ್ ಮಾಡ್ತಿರ್ಲಿಲ್ಲ, ಬಟ್ ಅಲ್ಲಿಂದಾನೆ ನನಗೆ ಟ್ವೀಟ್ಸ್ಗಳಿರ್ಬೋದು, ಮೆನ್ಷನ್ಗಳಿರ್ಬೋದು ಎಲ್ಲ ಶುರು ಆಯ್ತು. ಸೊ ಹಾಗಾಗಿ ಅಲ್ಲಿಂದ ಏನು ಸೀಕ್ರೆಸಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿಂದ ಎಲ್ಲ ಆಚೆ ಬಂದ್ಬಿಡ್ತು. ಬಟ್ ನನಗೆ ತುಂಬಾ ಕಾಂಪ್ಲಿಮೆಂಟ್ಸ್ ಬರ್ತಾ ಇದೆ, ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಇರ್ಬೋದು, ಅಥವಾ ನಮಗೆ ತುಂಬಾ ಇಷ್ಟ ಆಯ್ತು ನಿಮ್ ಪಾತ್ರ ಅಂದ್ರೆ, ತುಂಬಾ ಚಿಕ್ಕದಾಗಿದ್ರು ಅದನ್ನ ತುಂಬಾ ಇಷ್ಟಪಟ್ಟಿರೋರು ಇದ್ದಾರೆ. ನಾನು ಈ ಲೆವೆಲ್ ಅಂದ್ರೆ ಇಷ್ಟಪಡ್ತಾರೆ ಅಂತ ನಾನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಿಕಾಸ್ ನನ್ಗೆ ಅನ್ಸ್ತಿತ್ತು ಅಂದ್ರೆ ನಾನು ತುಂಬಾ ಇಂಪಾರ್ಟೆಂಟ್ ರೋಲ್ ಆದ್ರೂ ಕೂಡ ತುಂಬಾ ಚಿಕ್ಕ ರೋಲ್ ಅಂತ. ಬಟ್ ಐ ಥಿಂಕ್ ತುಂಬಾ ಚೆನ್ನಾಗಿ ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ, ಎಲ್ಲರಿಗೂ ಇಷ್ಟ ಆಗ್ತಾ ಇದೆ.